ಮೊನ್ನೆ 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 ಅಭಿಮಾನದಿಂದ ಮಂಡ್ಯದಲ್ಲೂ ಕರೆದ್ರು, ಕೆಆರ್ಪೇಟೆಯಲ್ಲೂ ಕರೀತಾರೆ, ಶಿರಾದಲ್ಲೂ ಕರೀತಾರೆ, ಎಲ್ಲ ಕಡೆ ಕರೀತಾರೆ. ಸರ್ ಸರ್ ನೋಡಿ, ಸವಾಲಾಗಿ ಸ್ವೀಕರಿಸ್ತಾರ ಅಂತ. ಏನಕ್ಕೆ ಸವಾಲಾಗಿ ಸ್ವೀಕರಿಸ್ಬೇಕು ಬ್ರದರ್? ಅವ್ರು ಯಾರು ಅಂತ ಸವಾಲಾಗಿ ಸ್ವೀಕರಿಸ್ಬೇಕು? ಒಂದು ನಾನು ಹೇಳ್ತಕ್ಕಂಥದ್ದು, ಯುವಕರು ಯಾರ್ಯಾರು ಸಕ್ರಿಯವಾಗಿ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದಾರೆ ಅಂತವ್ರಿಗೆ ಪಕ್ಷ ಗುರುತಿಸಿ ಟಿಕೆಟ್ ಕೊಡ್ತಾರೆ. ಸರ್, ಈಗ ತುಮಕೂರು ನಗರದಲ್ಲಿ ಗೋವಿಂದ ರಾಜ್ ಅವರು ಕಳೆದ ಬಾರಿ ಯಾರು ಕೂಡ ಕುಮಾರಸ್ವಾಮಿ ಅವರಾಗ್ಲಿ, ದೇವೇಗೌಡ ಆಗ್ಲಿ, ನೀವಾಗ್ಲಿ ಬಂದು ಇಲ್ಲಿ ಚುನಾವಣಾ ಪ್ರಚಾರ ಮಾಡಲಿಲ್ಲ, ಅದರಿಂದ ಸೋಲಾಯಿತು ಅನ್ನುವಂಥದ್ದು ಇಡೀ ನಗರದ ಜನ ಮಾತಾಡ್ಕೊಳ್ತಿರುವಂಥದ್ದು. ಈ ಬಾರಿ ಯಾವ ರೀತಿ ಅವರು ಇಲ್ಲ, ಅದು ಏನಾಗಿದೆ ಹೇಳ್ತೀನಿ ಕೇಳಿ. ಆ ಥರ ಎಲ್ಲ ಏನಿಲ್ಲ, ಗೋವಿಂದ ರಾಜ್ ಅಣ್ಣ ಅವ್ರು ನಮ್ಮ ಕುಟುಂಬದ ಸದಸ್ಯರು ಇದ್ದಂಗೆ ಇವತ್ತು ನಾನೇನು ಬಂದಿದ್ದೀನಿ ಗೋವಿಂದ ರಾಜ್ ಅಣ್ಣ ಅವ್ರಿಗೆ ಹೇಳಿದೆ, ಒಂದಲ್ಲ ಇನ್ನೂ 16 ಬಾರಿ ಬರ್ತೀನಿ, ಅವರು ಜಯಶೀಲರಾಗಿ ಬರ್ತಾರೆ, ನನಗೆ ವಿಶ್ವಾಸ ಇದೆ, ಜನ ಆಶೀರ್ವಾದ ಮಾಡ್ತಾರೆ. ಆಕಾಂಕ್ಷಿ ಅಷ್ಟೇ, ಈಗ ಆಲ್ರೆಡಿ ಟಿಕೆಟ್ ಡಿಕ್ಲೇರ್ ಮಾಡಿ ಅಲ್ಲ ಅಲ್ಲ ಒಂದ್ ನಿಮಿಷ ಅಣ್ಣ, 93 ಜನಗಳ ಪಟ್ಟಿ ಬಿಡುಗಡೆ ಮಾಡಿದ್ದೀವಿ, ಅದರಲ್ಲಿ ಎಲ್ಲ ಹೇಳಾಗಿದೆ. ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ನೀವು ಪ್ರಶ್ನೆ ಮಾಡಬೇಕು, ಇನ್ನೂ ಯಾರು ಬಿಡುಗಡೆ ಮಾಡಿಲ್ಲ ಅವರು ಪಟ್ಟಿ, ಯಾರು ಅಭ್ಯರ್ಥಿ ಅಂತಕ್ಕಂಥದ್ದು ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಇರ್ತಕ್ಕಂಥ ಗೊಂದಲ, ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ.